ಬೆಂಗಳೂರಿನಲ್ಲಿ ಇದೇ ಮೊದಲ ಬಾರಿಗೆ ಜುವೆಲರಿ ಶೋ ಆಫ್ ಇಂಡಿಯಾ ಮೇಳ ಬೆಂಗಳೂರಿನಲ್ಲಿ ನಡೀತಾ ಇದ್ದು ಆಭರಣ ಪ್ರಿಯರಿಗೆ ಓದುವ ಅವಕಾಶ ಇರುವಂತದ್ದು. ಈ ಮೇಳವು ಏಪ್ರಿಲ್ 15ರಿಂದ 17ರವರೆಗೆ ನಡೆಯಲಿದ್ದು ಬೆಂಗಳೂರಿನ ಪ್ಯಾಲೇಸ್ ಮೈದಾನದ ತ್ರಿಪುರ ವಾಹಿನಿಯಲ್ಲಿ ನಡೀತಾ ಇದೆ. ಇನ್ನು ಇಂದು ಮೇಳವನ್ನ ನಟಿ ಅರ್ಚನಾ, ಅರ್ಷಿಕಾ ಪೂರ್ಣಚ, ವಿಧಾನ ಪರಿಷತ್ ಸದಸ್ಯ ಶರವಣ ಸೇರಿದಂತೆ ಹಲವರು ಹಾಜರಿದ್ದರು. ಬೆಂಗಳೂರಿನಲ್ಲಿ ಇದೇ ಮೊದಲ ಬಾರಿಗೆ ಜುವೆಲರಿ ಶೋ ಆಫ್ ಇಂಡಿಯಾ ಮೇಳ ಬೆಂಗಳೂರಿನಲ್ಲಿ ನಡೀತಾ ಇರುವಂತದ್ದು. ಆಭರಣ ಪ್ರಿಯರಿಗೆ ಉತ್ತಮ ಅವಕಾಶ ಕೂಡ ಇರುವಂತದ್ದು. ನೀವು ಕೂಡ ಈ ಒಂದು ಚಾನ್ಸ್ ಅನ್ನ ಮಿಸ್ ಮಾಡ್ಕೋಬೇಡಿ. ಎಲ್ಲರೂ ಕೂಡ ಈ ಒಂದು ಆಭರಣ ಮೇಳಕ್ಕೆ ಭೇಟಿಯನ್ನ ಕೂಡ ನೀಡಬಹುದು. ಜೊತೆಗೆ ಈ ಮೇಳವು ಏಪ್ರಿಲ್ 15ರಿಂದ 17ರವರೆಗೆ ನಡೆಯುತ್ತೆ ಅಂತೇಳಿ. ಜೊತೆಗೆ ಬೆಂಗಳೂರಿನ ಪ್ಯಾಲೇಸ್ ಮೈದಾನದ ತ್ರಿಪುರ ವಾಹಿನಿಯಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇರುತ್ತೆ. ಜೊತೆಗೆ ಇದೇ ಮೊದಲ ಬಾರಿಗೆ ಜುವೆಲರಿ ಶೋ ಆಫ್ ಇಂಡಿಯಾ ಮೇಳ ಬೆಂಗಳೂರಿನಲ್ಲಿ ನಡೀತಾ ಇರುವಂತದ್ದು. ಆಭರಣ ಪ್ರಿಯರಿಗೆ ಉತ್ತಮವಾದಂತಹ ಅವಕಾಶ ಇರುವಂತದ್ದು. ಏಪ್ರಿಲ್ 15ರಿಂದ 17ರವರೆಗೆ ಬೆಂಗಳೂರಿನಲ್ಲಿ ನಡೀತಾ ಇರುವಂತದ್ದು. ತ್ರಿಪುರ ವಾಸಿನಿಯಲ್ಲಿ ಈ ಒಂದು ಮೈದಾನದಲ್ಲಿ ನಡೀತಾ ಇರುವಂತದ್ದು. ಇನ್ನು ಇಂದು ಮೇಳವನ್ನ ನಟಿ ಅರ್ಚನಾ, ಈ ಮೇಳವು ಏಪ್ರಿಲ್ 15ರಿಂದ 17ರವರೆಗೆ ನಡೆಯುತ್ತೆ ಅಂತ ಹೇಳಿ. ಜೊತೆಗೆ ಬೆಂಗಳೂರಿನ ಅರಮನೆ ಮೈದಾನದ ತ್ರಿಪುರ ವಾಸಿನಿಯಲ್ಲಿ ಕೂಡ ನಡೀತಾ ಇರುವಂತದ್ದು. ಜೊತೆಗೆ ಈ ಮೇಳವನ್ನ ನಟಿ ಅರ್ಚನಾ, ಹರ್ಷಿಕಾ ಪೂರ್ಣಚ, ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ ಶರವಣ ಸೇರಿದಂತೆ ಹಲವರು ಕೂಡ ಹಾಜರಿದ್ರು, ಭಾಗಿಯಾಗಿದ್ರು ಕೂಡ ಎಲ್ಲರೂ ಈ ಮೇಳದಲ್ಲಿ. ಇದೇ ಮೊದಲ ಬಾರಿಗೆ ಬೆಂಗಳೂರಿನಲ್ಲಿ ಈ ಒಂದು ಜುವೆಲರಿ ಶೋ ಆಫ್ ಇಂಡಿಯಾ ಮೇಳ ನಡೀತಾ ಇರುವಂತದ್ದು. ಅದರಲ್ಲೂ ಕೂಡ ಬೆಂಗಳೂರಿನ ಪ್ಯಾಲೇಸ್ ಆವರಣದಲ್ಲಿ ನಡೀತಾ ಇರುವಂತದ್ದು. ಆಭರಣ ಪ್ರಿಯರಿಗೆ ಒಂದ್ ರೀತಿಯಾಗಿ ಉತ್ತಮ ಅವಕಾಶ ಸಿಗ್ತಾ ಇರುವಂತದ್ದು ಕೂಡ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಎಲ್ಲರೂ ಕೂಡ ಒಂದು ವಿಸಿಟ್ ಅನ್ನ ಹಾಕಿ ಎಲ್ಲರೂ ಅಂತ ಹೇಳಿ ಮಾತನಾಡಿರುವಂತದ್ದು. ಜೊತೆಗೆ ಹರ್ಷಿಕಾ ಪೂಂಚ, ವಿಧಾನ ಪರಿಷತ್ ಸದಸ್ಯ ಶರವಣ ಸೇರಿದಂತೆ ಹಲವರು ಕೂಡ ಹಾಜರಾಗಿದ್ರು, ಭಾಗಿಯಾಗಿದ್ರು ಎಲ್ಲರೂ ಕೂಡ. ಜೊತೆಗೆ ನಟಿ ಅರ್ಚನಾ ಅವರು ಕೂಡ ಭಾಗಿಯಾಗಿದ್ರು ಈ ಒಂದು ಕಾರ್ಯಕ್ರಮದಲ್ಲಿ. ಇವತ್ತು ಬೆಂಗಳೂರು ನಗರದ ಅರಮನೆ ಮೈದಾನದಲ್ಲಿ ಈ ಒಂದು ಬಿ ಟು ಸಿ ಎನ್ನುವ ಬಿಸ್ನೆಸ್ ಟು ಕನ್ಸ್ಯೂಮರ್, ಅಂದ್ರೆ ಯಾವಾಗಲೂ ಕೂಡ ಬಿ ಟು ಬಿ ನಡೀತಾ ಇರುತ್ತೆ, ಬಿಸ್ನೆಸ್ ಟು ಬಿಸ್ನೆಸ್ ಅಂದ್ರೆ ಹೋಲ್ಸೇಲರ್ಸ್ ಟು ರಿಟೈಲರ್ಸ್ ಅನ್ನ ಒಂದು ಪ್ರದರ್ಶನ ನಡೀತಾ ಇರುತ್ತೆ. ಇವತ್ತು ವಿಶೇಷವಾಗಿ ಇನ್ನೇನು 3ನೇ ತಾರೀಕು ಬರೋ ತಿಂಗಳು, ಮೇ ತಿಂಗಳು 3ನೇ ತಾರೀಕು ಅಕ್ಷಯ ತದಿಗೆ ಬರೋದ್ರಿಂದ ಇಂಥ ಸಂದರ್ಭದಲ್ಲಿ ಬೆಂಗಳೂರು ನಗರದ ಪ್ರಖ್ಯಾತ ಜುವೆಲ್ಲರ್ಸ್ ಯಾರ್ಯಾರು ಇದ್ದಾರೆ ಎಲ್ಲರೂ ಕೂಡ ಒಂದು 45
ರೀಟೇಲ್ ಶೋರೂಮ್ಸ್ ಏನಿದ್ದಾರೆ ಅವರೆಲ್ಲ ಕೂಡ ಕಾರ್ಪೊರೇಟ್ ಕಂಪನೀಸ್ ಎಲ್ಲರೂ ಕೂಡ ಇವತ್ತು ಈ ಒಂದು ಜ್ಯುವೆಲ್ಲರಿ ಪ್ರದರ್ಶನವನ್ನ ಅಳವಡಿಸಿಕೊಂಡಿದ್ದೀವಿ ಈ ಒಂದು ಜ್ಯುವೆಲ್ಲರಿ ಪ್ರದರ್ಶನ ಮೇಳಕ್ಕೆ ನಮ್ಮ ಕೆಜಿಎಫ್ ನ ಕನ್ನಡ ಚಿತ್ರನಟಿಯ ಇರತಕ್ಕ ಹೆಜ್ಜೆ ಇಟ್ಟಿದ್ದೀವಿ ಇವತ್ತು ನಾವು ನಮ್ಮ ಏನು ರಾಷ್ಟ್ರರತ್ನ ಪುನೀತ್ ರಾಜಕುಮಾರ್ ಅವರ ಭಾವಚಿತ್ರ ಇರತಕ್ಕಂತ ಇವತ್ತು ಅವರು ಬಿಡುಗಡೆ ಮಾಡಿದ್ದಾರೆ ಜೊತೆಗೆ ಬೆಳ್ಳಿ ನಾಣ್ಯಗಳನ್ನು ಕೂಡ ಇವತ್ತು ಪ್ರದರ್ಶನಕ್ಕೆ ನಾವು ಇಟ್ಟಿದ್ದೀವಿ ಟೆಂಪಲ್ ಜ್ಯುವೆಲ್ಲರಿ ಇರಬಹುದು ಆಂಟಿಕ್ ಜ್ಯುವೆಲ್ಲರಿ ಇರಬಹುದು ಕ್ರಾಫ್ಟೆಡ್ ಜ್ಯುವೆಲ್ಲರಿ ಇರಬಹುದು ಈ ತರ ದೇಶದಲ್ಲಿ ನಮ್ಮ ಗ್ರಾಹಕರಿಗೋಸ್ಕರ ದುಬಾಯಿ ದರದಲ್ಲಿ ಚಿನ್ನ ಅಂದ್ರೆ 1 ಗ್ರಾಂಗೆ ಬೆಂಗಳೂರು ರೇಟ್ಗಿಂತ 125 ರೂಪಾಯಿ ಎಕ್ಸ್ಟ್ರಾ ಕೊಟ್ಟು ಖರೀದಿ ಮಾಡಿ ಬದಲಾವಣೆ ಮಾಡುವಂತ ಸುವರ್ಣ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದೀವಿ ಬೆಂಗಳೂರು ನಗರ ಅಷ್ಟೇ ಅಲ್ಲ ಕರ್ನಾಟಕ ರಾಜ್ಯದಂತ ಬಹಳಷ್ಟು ಜನ ಗ್ರಾಹಕರು ಇದ್ದಾರೆ ಎಲ್ಲರೂ ಕೂಡ ಮೇಳದಲ್ಲಿ ಬಂದು ಭಾಗವಹಿಸಿ ನಿಮ್ಮ ನಿಮ್ಮ ಕನಸಿನ ಆಭರಣವನ್ನು ಖರೀದಿ ಮಾಡಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನನ್ನ ಗ್ರಾಹಕರಿಗೆ ನಾನು ಇವತ್ತು ಕರೆಯನ್ನು ಕೊಡ್ತಾ ಇದ್ದೀನಿ ತಂಗೆ ಈ ಮೇಳಕ್ಕೆ ಸಂಬಂಧಪಟ್ಟಂಗೆಲ್ಲ ಇವರು ಆಲ್ರೆಡಿ ಹೇಳಿದ್ದಾರೆ ಜನರಲ್ ಆಗಿ ಹೆಣ್ಮಕ್ಕಳು ಅಂದ್ರೆ ಆಭರಣ ಅಂದ್ರೆ ಎಷ್ಟು ಇಷ್ಟ ಅಲ್ಲ ನಮಗೆಲ್ಲ ಸೊ ಅದರಲ್ಲೂ ಚಿನ್ನ ಅಂತಂದ್ರೆ ಎಲ್ಲಿಲ್ಲದೆ ಇರೋ ಪ್ರೀತಿ ನಮಗೆ ಸೊ ಇವತ್ತೆ ಇವರು ಹೇಳಾಗೆ ಎಲ್ಲಾನು ನೋಡ್ಕೊಂಡು ಬರ್ತಾ ಇದೀನಿ ತುಂಬಾ ಬ್ಯೂಟಿಫುಲ್ ಡಿಸೈನ್ಸ್ ಇದೆ ಇದು ನೋಡಿ ಇದು ಲಕ್ಷ್ಮಿದಲ್ವಾ ಇದು ಹೌದು ಲಕ್ಷ್ಮಿ ಲಕ್ಷ್ಮಿ ಹಾರ ಇದು ಎಷ್ಟು ಚೆನ್ನಾಗಿದೆ ಈ ತರ ಸಾಕಷ್ಟು ಡಿಸೈನ್ಸ್ ಗಳಿದೆ ನಾ ಹೇಳೋದು ಎಲ್ಲರೂ ಈ ಮೇಳಕ್ಕೆ ಬನ್ನಿ ಒಂದ್ಸಲ ನೀವು ನೋಡಿ ನಿಮ್ಗೆ ಇಷ್ಟ ಆದಲ್ಲಿ ಕೊಂಡ್ಕೊಳ್ಳಿ ಅಂತ ಹೇಳ್ತೀನಿ ಸೊ ಎಲ್ಲರಿಗೂ ನನ್ನ ಕಡೆಯಿಂದ ಹಾಗೂ ಸಾಯಿ ಗೋಲ್ಡ್ ಪ್ಯಾಲೇಸ್ ಅವ್ರ ಕಡೆಯಿಂದ ಸರ್ವಣನ್ ಸರ್ ಕಡೆಯಿಂದ ನಾನು ನಿಮ್ಗೆಲ್ಲಾರ್ಗೂ ಆಹ್ವಾನ ಕೊಡ್ತಾ ಇದೀನಿ ಸೊ ಖಂಡಿತ ಬನ್ನಿ ಒಂದ್ಸಲ ಮೇಳಕ್ಕೆ ಅಂಡ್ ನೋಡಿ ನೀವು ಅದ್ರಿಗೆ ಸಾಕಷ್ಟು ಆಲ್ರೆಡಿ ಹೇಳಾಗಿದೆ ನನ್ನ ಮಗ ಒಂದಷ್ಟು ಚಿನ್ನ ನನಗೆ ತಂದು ಕೊಟ್ಟಿದ್ದಾನೆ ಇವತ್ತು ಇಲ್ಲೂ ಬಂದಿದ್ದೀನಿ ಚಿನ್ನ ನೋಡ್ಕೊಂಡು ಹೋಗೋದಕ್ಕೆ ಅಂತ ಸೊ ಎಸ್ ನೀವು ಬನ್ನಿ ಅಷ್ಟೇ ನಮ್ಮ ಪುನೀತ್ ಸರ್ದು ಒಂದು ಚಿನ್ನದ ಒಂದು ಫ್ರೇಮ್ನ ಇವತ್ತು ಅನಾವರಣ ಮಾಡಿದ್ದಾರೆ ಹಾಗೆ ಅವ್ರದ್ದು ಒಂದು ಮುಖ ಇರೋ ಒಂದು ಒಂದು ಬೆಳ್ಳಿ ಕಾಯಿನ್ನ ಕೂಡ ನಾವು ಬಿಡುಗಡೆ ಮಾಡಿದ್ದೀವಿ ಇವತ್ತು ಸೊ ನಿಮಗೆಲ್ಲ ಸಾಕಷ್ಟು ಇಷ್ಟ ಆಗ್ಬೋದು ಇದನ್ನೆಲ್ಲ ನೀವು ಸ್ವತಃ ಅನುಭವಿಸೋದಕ್ಕೆ ನೀವೆಲ್ಲರೂ ಇಲ್ಲಿಗೆ ಬರಲೇಬೇಕು ನಮ್ಮ ದಿ ಜುವೆಲ್ಲರ್ಸ್ ಅಸೋಸಿಯೇಷನ್ ಬೆಂಗಳೂರಿನ ಇದು ಫಸ್ಟ್ನೇ ಬಿ ಟು ಸಿ ಎಕ್ಸಿಬಿಷನ್ ನಮ್ಮ ಅಸೋಸಿಯೇಷನ್ ಬಿ ಟು ಬಿ ಮತ್ತು ಬಿ ಟು ಸಿ ಮೆಂಬರ್ಸ್ ಇದ್ದಾರೆ ನಾವು ಬಿ ಟು ಬಿ 3 ಎಕ್ಸಿಬಿಷನ್ ಮಾಡಿದ್ದೀವಿ ಸೂಪರ್ ಸಕ್ಸಸ್ಸು ಇದು ನಮ್ಮ ಫಸ್ಟ್ ಅಟೆಂಪ್ಟ್ ಬಿ ಟು ಸಿ ಜ್ಯುವೆಲ್ಲರಿ ಶೋ ಆಫ್ ಇಂಡಿಯಾ ಅಂತ ಇದರಲ್ಲಿ 30 ಬೆಂಗಳೂರು ಮತ್ತು ಜೈಪುರಿಂದ ಟಾಪ್ ಜ್ಯುವೆಲ್ಲರ್ಸ್ ಆಫ್ ಕರ್ನಾಟಕ ಪ್ಲಸ್ ಜೈಪುರಿಂದ ಬಂದಿದ್ದಾರೆ ಇದು ನಾವು ಒಂದು ಸ್ಪೆಷಲ್ ಅಕ್ಷಯ ತೃತೀಯ ಅಡಿಷನ್ ಯಾವುದು 3rd ನಡೀತಾ ಇದೆ ಆ ಅಡಿಷನ್ಗೆ ನಾವು ಇದು ಒಂದು ಎಕ್ಸಿಬಿಷನ್ ಇಟ್ಟಿದ್ದೀವಿ ಆಲ್ರೆಡಿ ನಮ್ಮ ಹತ್ರ 8,000 to 10,000 ರಿಜಿಸ್ಟ್ರೇಷನ್ ಆಗಿದೆ ಇದು ಭಾಳ ಒಳ್ಳೆಯ ಅವಕಾಶ ಆ್ಯಂಟಿಕ್ಕು ಗೋಲ್ಡು ಡೈಮಂಡು ಸಿಲ್ವರು ಸಿಲ್ವರ್ ಜ್ಯುವೆಲ್ಲರಿ ಎಲ್ಲ ಒಂದು ರೂಫಲ್ಲಿ ನೋಡೋಕ್ಕೆ ಭಾಳ ದೊಡ್ಡ ಅವಕಾಶ ಯಾರು ಈ ಅವಕಾಶವನ್ನು ಬಿಡಬೇಡಿ ದಯವಿಟ್ಟು ಈ ಶೋಲಿ ರಿಜಿಸ್ಟ್ರೇಷನ್ ಬಂದು ಇಲ್ಲಿ ಸ್ಪಾಟ್ ರಿಜಿಸ್ಟ್ರೇಷನ್ ಆಗಿ ಇಲ್ಲಿ ಬಂದು ಎಲ್ಲ ಒಳ್ಳೆ ಥರ ಡೈಮಂಡ್ ಜ್ಯುವೆಲ್ಲರಿ ಗೋಲ್ಡ್ ಮತ್ತು ಬ್ಯಾಂಟಿಕ್ ಜ್ಯುವೆಲ್ಲರಿ ಬಂದು ನೋಡ್ಕೋಬೋದು ದಯವಿಟ್ಟು ಯಾರು ಅವಕಾಶ ಮಿಸ್ ಮಾಡಬೇಡಿ ಎಲ್ಲರೂ ಬನ್ನಿ ಆಫರ್ಸ್ ಅಂದರೆ ಈಗ ರೀಟೇಲ್ ಶೋರೂಮಲ್ಲಿ ಅವ್ರವ್ರದ್ದು ಒಂದು ಸ್ಪೆಷಲ್ ಸ್ಪೆಷಲ್ ಆಫರ್ಗಳು ನಡೀತಾ ಇದೆ ನಾವು ಆ್ಯಸ್ ಎ ಆರ್ಗನೈಸರ್ ಚೇರ್ಮನ್ ಕಮಿಟಿಯಿಂದ ನಾವೊಂದು ಒಳ್ಳೆ ಬ್ರ್ಯಾಂಡ್ಗಳನ್ನು ಈ ಒಂದು ಎಕ್ಸಿಬಿಷನಲ್ಲಿ ತರೋದು ಒಂದು ಪ್ರಯತ್ನ ಮಾಡಿದ್ದೀವಿ ಅವ್ರವ್ರ ಜ್ಯುವೆಲ್ಲರಿಗೆ ಅವ್ರವರು ಒಂದು ಸ್ಪೆಷಲ್ ಡಿಸ್ಕೌಂಟ್ ಆಫರ್ ಇಟ್ಟಿದ್ದಾರೆ ಈ ಎಕ್ಸಿಬಿಷನಲ್ಲಿ ಎಲ್ಲರಿಗೂ ಅದರದ್ದು ಒಂದು ಸ್ಪೆಷಲ್ ಡಿಸ್ಕೌಂಟ್ ಸಿಗುತ್ತೆ ನನ್ನ ಹೆಸರು ಚೇತನ್ ಕುಮಾರ್ ಮೆಹ್ತಾ ಅಂತ ನಾನು ಡೈರೆಕ್ಟರ್ ದಿ ಜ್ಯುವೆಲ್ಲರ್ಸ್ ಅಸೋಸಿಯೇಷನ್ ಬ್ಯಾಂಗ್ಳೂರ್ ಮತ್ತು ಚೇರ್ಮನ್ ಕಮಿಟಿ ಎಸ್ ಜೆ ಎಸ್ ಆ್ಯಂಡ್ ಜೆ ಎಸ್ ಐ